ಆಮೇಲೆ ಹೋಗಿದ್ದೆ ಮತ್ತೆ ಅಲ್ಲಿ ನಡೆಸಬೇಕಾದ್ರೆ ಯಾವ ರೀತಿಯಾಗಿ ನಡೆಸುವುದಂತ ಹೇಳಿ ನಿರಂತರವಾಗಿ 3 ವರ್ಷಗಳ ಕಾಲ ಅನ್ನಪ್ರಸಾದವನ್ನು ಮಾಡುವುದಂತ ಕೆಲಸ ಅಂತಂದ್ರೆ ಬಹಳಷ್ಟು ಕಠಿಣವಾದಂತ ಕೆಲಸ. ಅದನ್ನ ಕಠಿಣವಾದಂತ ಕೆಲಸ ಸಹ ಅಲ್ಲಿ ಪೂಜ್ಯರ ಕಲ್ಲಯ್ಯಜ್ಜನ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬಂದು ಇಲ್ಲೆಲ್ಲ ಹೇಳಿ ಇವರೆಲ್ಲರ ಒಂದು ಒಂದು ಸಹಕಾರವನ್ನು ಪಡಿ ಇಡೀ ಊರಿನವರ ಮನಸ್ಸನ್ನು ಗೆಲ್ಲುತ್ತಾ ಬಹುಶಃ ಯಾರಿಗೂ ಕೂಡ ಅಲ್ಲಿ ನಾವು ಒಂದು ಕಾರ್ಯಕ್ರಮ ಅವ್ರು ಏನೇ ಮಾಡಲಿ ಎಲ್ಲರನ್ನ ಆ ಕಮಿಟಿಯವ್ರನ್ನ ತೆಗೆದುಕೊಂಡು ವಿಶ್ವಾಸದಿಂದ ಇವತ್ತ ನಡೆಸ್ಕೊಂಡು ಹೋಗ್ತಾರ. ಮುಖ್ಯವಾಗಿ ಕೆಲಸ ಮಾಡುತ್ತಿರುವಂತ ರಾಜು ಸಾಹೇಬ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತ ಎಡಗಡೆ ಬಲಗಡೆ ಕವಿಗಳು ಮತ್ತು ಕವಿತ್ರಿಯರು ಕುಂತಾರೆ. ಒಂದು ಕಡೆ ಶರಣಪ್ಪ ಬೇವಿನಕಟ್ಟಿಯವರು, ಇನ್ನೊಂದು ಕಡೆ ಅದೇ ದಾರಿಯಲ್ಲಿ ಮುಂದೆ ಸಾಗುತ್ತಿರುವಂಥ ಭಿಮಾನಿ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಬಹುಶಃ ಅಜ್ಜಾರಿಗೆ ವಿಜಯಮಾಂತ ಮಹಾಸ್ವಾಮಿಗಳಿಗೆ ಅತಿ ಪ್ರಿಯರಾದಂಥ ಬಹುಶಃ ಅವರಿಗೆ ಶಿವಾನುಭವಗೋಷ್ಠಿ ಬರಲಿ ಯಾವುದೇ ಬರಲಿ ಇಲ್ಲಿ ಒಂದು ಪ್ರಾರ್ಥನೆಯನ್ನು ಹಾಡಬೇಕಂತೇಳಿ ಪೂಜ್ಯರ ಒಂದು ಅಪ್ಪಣೆ ಆಗಿದೆ. ಆದರೆ ಅನೇಕ ಒತ್ತಡಗಳಿವೆ, ಅವ್ರಿಗೆ ಬರೋಕ್ಕಾಗೋದಿಲ್ಲ ಅಂತ ಒಂದು ರಾಜಶೇಖರ್ ಅಂಗಡಿಯವರೇ ಯಾವಾಗಲೂ ನಮ್ಮ ಸಾಹಿತ್ಯ ಪರಿಷತ್ತಿನೊಂದಿಗೆ ಇರುವಂಥ ಆತ್ಮೀಯರಾದಂಥ ನೆರೆಗಲ್ ಗುರುಗಳೇ ಹಾಗೂ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟಂಥ ಮಖಾಂದಾರ ಗುರುಗಳೇ, ಅತ್ಯಂತ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸುತ್ತಿರುವಂಥ ನಮ್ಮೆಲ್ಲ ಕನ್ನಡದ ಮನಸ್ಸುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ಶರಣಪ್ಪನ ಒಂದು ಕವನವನ್ನು ಪರಿಚಯಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಿದಂಥ ಭಜಂತ್ರ ಗುರುಗಳೇ ಹಾಗೂ ಈ ಒಂದು ಸಂದರ್ಭದಲ್ಲಿ ಪುಟ್ಟರಾಜ ಗವಾಯಿಗಳ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಕ್ತವೃಂದದ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಇದು ಒಂದು ಕಟ್ಟಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಮುಂದುಗಡೆ ಕುಂತಾರೆ. ಬಹುಶಃ ಅವರಿಗೆ ಪ್ರೇರಕ ಶಕ್ತಿಯಾಗಿ ಇವತ್ತು ವೇದಿಕೆ ಮೇಲೆ ಅದ ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರೇ ಹಾಗೂ ಇಲ್ಲೆಲ್ಲ ಬಂದಂಥ ಪತ್ರಿಕಾ ಬಳಗದವರೇ ಎಲ್ಲರಿಗೂ ತಮಗೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಜವಾಗಿ ಕೂಡ ಇವತ್ತು ಅತ್ಯಂತವಾದಂಥ ಒಂದು ಪ್ರಮುಖವಾದಂಥ ದಿನ ಅಂತ ಹೇಳ್ತೀವಿ. ಒಂದು ಕಡೆ 175ನೇ ಪುಣ್ಯಸ್ಮರಣೆ, ಪದ್ಮಭೂಷಣ ಪಂಚಾಕ್ಷರಿ ಧ್ಯಾನಯೋಗಿಗಳ 75ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ, ಒಂದು ಕಡೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ 9ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ, ಅದರೊಂದಿಗೆ ಇವತ್ತು ಆ ಪಂಡಿತ್ ಪುಟ್ಟರಾಜ ಗವಾಯಿಗಳು ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಯನ್ನು ಈ ಪುಟ್ಟರಾಜ ಗವಾಯಿಗಳ ಅನ್ನದಾಸೋಹವನ್ನು ಕೂಡ ಸ್ಮರಿಸಬೇಕಾಗುತ್ತೆ. ಬಹುಶಃ ಚಂಬಣ್ಣ ಚೌಡಿಯವರು ಇರ್ಬೋದು, ಗುರುಸಿದ್ದಯ್ಯ ಸುಗಿರೇವನಮಠ ಅವರು ಇರ್ಬೋದು, ಸಿದ್ದು ಎಸ್ ಗೌಡರವರು ಇರ್ಬೋದು, ದೊಡ್ಡಬಸಪ್ಪ ಅಂಗಡಿಯವರು ಇರ್ಬೋದು, ಮಲ್ಲಯ್ಯಜ್ಜನವರು ಕೊಡಗಾನೂರವ್ರು ಇರ್ಬೋದು, ರಾಜಣ್ಣ ಹೊಸಂಗಡಿಯವರು, ಟಿ ಎಸ್ ರಾಜು ಸಾಹೇಬ್ರವರು, ಶಿವಾನಂದ ಮಠದವರು, ಬಸವರಾಜ ಕುರ್ತಿಗೇರಿಯವರು, ಮಲ್ಲಿಕಾರ್ಜುನ್ ಹಿರೇಕೊಪ್ಪ ಅವರು, ರಾಘವೇಂದ್ರ ಕುಲಕರ್ಣಿಯವರು, ಸಿದ್ಲಿಂಗ್ ಕಣಿಕೇರಿಯವರು, ಶೇಖರ್ ಅಂಗಡಿಯವರು, ಇದಕ್ಕೆ ಎಲ್ಲ ಪೂರಕವಾಗಿ ಅನೇಕ ಜನ ಸಹಾಯ ಸಹಕಾರಗಳಿಂದ ಪುಸ್ತಕದಿಂದನ ಪರಿಚಯ ನನಗೆ ಇವತ್ತು ಆಶ್ಚರ್ಯ ಆಯಿತು. ಅವರು ಒಂದು ಮೊನ್ನೆ ಒಂದು ತಿಂಗಳ 2 ತಿಂಗಳಿಂದ ನಮ್ಮ ಮನೆಗೆ ಬಂದು ಒಂದು ಇವನು ಕೊಟ್ಟರು, ಪುಸ್ತಕ ಕೊಟ್ಟರು. ಇದು ಯಾರದ್ರಿ ಅಂತಂದೆ. ಇಲ್ಲಿ ಸರ್ ನಾನೇ ಬರ್ದೇನೆ ಅಂದರು. ಇಲ್ಲಿ ಇಂಥ ಇದ್ರೊಳಗೆ ಇದು ಒಂದು ಏನಪ್ಪ ಮಲ್ಲಿಗೆ ಹೂವು ಆಳಿಬಿಟ್ಟೈತಲ್ಲ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಯಿತು. ಇವತ್ತು ನೋಡಿದ್ರೆ ಭಾಳ ಸಂತೋಷ ಆಯಿತು. ಇಂಥ ಒಂದು ಈಗ ನಮ್ಮ ಇವರು ಹೇಳಿದರು ಗಜೇಂದ್ರಗಡದ ಬೇಂದ್ರಿಯವರು ಅಂತೇಳಿ ವರ್ಣನೆ ಮಾಡಿದರು. ಹುಟ್ಟುಹಬ್ಬ ಸಾಮಾನ್ಯವಾಗಿ ಅದಕ್ಕೊಂದು ಮೆರಗು ಅದಕ್ಕೊಂದು ಗೌರವ ಸಿಗಬೇಕಾಗಿತ್ತು ಅಂತಂದರೆ ವ್ಯಕ್ತಿತ್ವ ಭಾಳ ಮುಖ್ಯ ಐತಿ. ಯಾಕಂತಂದ್ರೆ ಈಗ ಒಂದು 1 ಕೋಟಿ ರೂಪಾಯಿ ಐತಿ, ಒಂದು 10 ಲಕ್ಷ ರೂಪಾಯಿ ಐತಿ ಅಂತಂದ್ರೆ ಬೋರ್ಡ್ ಹಾಕ್ಯಂಡು ನಾವು ಹುಟ್ಟಹಬ್ಬ ಆಚರಿಸ್ಕೊಂಬಿಡ್ಬೋದು. ಅದೇನು ಮಹತ್ವದ ವಿಷಯ ಅಲ್ಲ. ಯಾಕಂದರೆ ನೋಡಿದರೆ ಏನಂತಂದರೆ ಇದು ಒಂದು ಸಾರ್ಥಕ ಜೀವನ ಆಗತ್ತಂದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ. ಸಾರ್ಥಕ ಆಗ್ಬೇಕು ಜೀವನ, ಇಲ್ಲಾಂದ್ರೆ ಆ ಹುಟ್ಟಹಬ್ಬಕ್ಕೆ ಬೆಲೆ ಇಲ್ಲ. ರೊಕ್ಕ ಐತೆ ಅಂತ ಮಾಡೋದು ಬೇರೆ, ನೀವೆಲ್ಲರೂ ಕೂಡಿ ಆತ್ಮೀಯತೆಯಿಂದ ಹುಟ್ಟಹಬ್ಬ ಮಾಡೋದು ಬೇರೆ. ಇದು ಭಾಳ ಮಹತ್ವ ಪಡೆದೈತಿ. ಈಗ ನೋಡಿ ನನ್ನ ಅನುಭವದೊಳಗೆ ನಾನು ಹೇಳ್ಬೇಕಂತಂದ್ರೆ ಸುಮಾರು ನಂದು 69ನೇ ವರ್ಷಕ್ಕೆ ಹುಟ್ಟಹಬ್ಬ ಮಾಡಿದರು. ಅಲ್ಲಿ ತನಕ ಗೊತ್ತೇ ಇಲ್ಲ ಹುಟ್ಟಹಬ್ಬದೇನು ಏನನ್ನೋದು ನಮಗೂ ಗೊತ್ತಿಲ್ಲ, ಮಾಡಿದ್ರಿಗೂ ಗೊತ್ತಿಲ್ಲ, ಯಾರು ಮಾಡಲೇ ಇಲ್ಲ. 69ನೇ ವಯಸ್ಸಿನಾಗ ನನಗೆ ಈಗ 71 ವರ್ಷ. ಅದು ಯಾಕೆ ಸಂದರ್ಭ ಯಾಕೆ ಬಂತಂತಂದ್ರೆ KV ನಿವೃತ್ತ ಸಂಘ ಅಂತೇಳಿ ನಾವು ಒಂದು ಸಂಘ ಮಾಡಿವಲ್ಲಿ ಸುಮಾರು 100 ಮಂದಿ ಅದಕ್ಕೆ ಮೆಂಬರ್ ಆಗ್ಯಾರ. ಅಲ್ಲಿ ಒಂದು ಪರಿಪಾಠ ಅಂತಂದ್ರೆ ನಮ್ಮದು ಬರ್ತ್ಡೇ ದಿವಸ ಆ ಸಂಘದೊಳಗೆ ಹುಟ್ಟಹಬ್ಬ ಆಚರಣೆ ಮಾಡಿ ಅವತ್ತಿನ ದಿವಸ ಒಗ್ಗದಿ ಸೀಗಿ ಅಡುಗೆ ಪ್ರತಿ ತಿಂಗಳು ಅಡುಗೆನೇ ಇರ್ತೈತಿ, ಊಟದ ವ್ಯವಸ್ಥೆ ಇರ್ತೈತಿ. ಅದೊಂದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ.
ನನಗೆ ಮೊದಲೇ ಸರಿ ನಾನು ನಿವೃತ್ತಿ ಆದ ನಂತರ ಒಂದು 7-8 ವರ್ಷ ಹಾಗೆ ನಡೀತೇವೆ. ಇದು ಒಬ್ಬರು ಪ್ರಪೋಸಲ್ ಮಾಡಿದೆ, ಮುಂದೆ ಕಾರ್ಯಕ್ರಮ ನಡೀತು. ಒಂದೇ ಹುಟ್ಟು ಹಬ್ಬ 69ನೇ ವರ್ಷಕ್ಕಾತು. ನನಗೆ ಆನಂದ ಯಾಕಂತಂದ್ರೆ ಇದ್ರ ಕಂಡೇ ಇಲ್ಲ, ಅವನು ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಹುಟ್ಟು ಹಬ್ಬ ಅಂದ್ರೆ ಏನು ಅನ್ನೋದು, ಇದನ್ನು ಆಚರಣೆ ಆಗ್ಬೋದು ಯಾಕೆ ಮಾಡೋದು? ಹುಟ್ಟು ಹಬ್ಬ ಅಂದ್ರೆ ಏನಂತಂದ್ರೆ ಹುಟ್ಟಿದ್ದ ಒಂದು ದೊಡ್ಡ ಹಬ್ಬ, ಆನಂದ ಸಂತೋಷ. ಇದು ಆಚರಣೆ ಮಾಡ್ತಕ್ಕಂಥದ್ದು ಹುಟ್ಟು ಹಬ್ಬ. ಇಲ್ಲಿ ನಾನೇನು ಮಾಡಿದಂಥ ಆಚರಣೆ ಮಾಡೋ ಕೆಲಸ ಐತಿ, ನನಗೆ ಯಾಕೆ ಮಾಡ್ತೀರಿ? ಮಾಡೋ ಕೆಲಸ ಏನು, ನಾನೇ ಮಾಡಿದ್ದೇನು ಕೆಲಸ ನಿಂತು. ನನ್ನ ಪ್ರಪಂಚದಾಗ ನಾನು ಹೆಂಡ್ರು ಮಕ್ಕಳು ನಾನು ಬಾಳಿ ಬದುಕಿಟ್ಬಿಟ್ಟು ಹೊಂದ್ಕೊಂಡು ಹೋಗ್ಬಿಡೋರು ನಾವು.